ಇಷ್ಟೇ ಬರ್ತೇನೆ ಮಾತಾಡ್ತೀನಿ. ನಾನು ಮಾತಾಡೋದ್ರಲ್ಲಿ ಕೋಶ ಭಾಳ ಸಂಘಟನೆ ಅಂದರೆ ನಾನು ಕಂಡಿದ್ದೀನಿ. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗೋದು ಇದಕ್ಕೆ ಕೆಲಸ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯಿಂದ ಕೆಲಸ ಮಾಡ್ತೀನಿ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೆಲವು ಸ್ನೇಹಿತರು ಒಂದಿಷ್ಟು ಅಪಪ್ರಚಾರಗಳನ್ನ ಅಥವಾ ಬೇರೆ ಬೇರೆ ವದಂತಿಗಳನ್ನು ನಮ್ಮ ಬಗ್ಗೆ ಹರಿದಾಡಿಸಿರೋದಕ್ಕೆ ನಾವು ಇವತ್ತು ನಮ್ಮ ಎಲ್ಲ ತಾಲೂಕು ಹೋಬಳಿಯ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಸ್ನೇಹಿತರೆಲ್ಲ ಸೇರಿ ಇಲ್ಲೆಲ್ಲ ಪತ್ರಿಕಾಗೋಷ್ಠಿಯನ್ನು ತಾವು ಮಾಡಬೇಕು, ನೀವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನ ಸಮಗ್ರ ಚಿತ್ರಣವನ್ನು ಇಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿ. ಹಾಗಾಗಿ ಇವತ್ತು ನಾನು ಅನಿವಾರ್ಯ ಕಾರಣದಿಂದ ಪತ್ರಿಕಾಗೋಷ್ಠಿಗೆ ನಾನು ಬಂದಿದ್ದೇನೆ. ಯಾಕಂದರೆ ಕೋಶ ನಾನು ಜಿಲ್ಲಾ ಪಂಚಾಯತ್ ಸದಸ್ಯರು ಆದಮೇಲೆ ಈಗ 5 ವರ್ಷ ಹತ್ತಿರ ಮುಗಿತಾವೆ, ಇನ್ನೊಂದು 2 ತಿಂಗಳ ಮುಗಿದು ವರ್ಷ 5 ವರ್ಷ ಆಗುತ್ತೆ. ಆದರೆ ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಆದಮೇಲೆ ನಾನು ಏನು ಕೆಲಸ ಮಾಡಿದ್ದೀನಿ ಮತ್ತು ಹಿಂದಿನವರು ಮಾಡಿರ್ತಕ್ಕಂಥ ಕೆಲಸಗಳು ಏನು ಅಂತಕ್ಕಂಥ ತುಲನಾತ್ಮಕ ಚಿಂತನೆಯನ್ನು ಮಾಡಬೇಕು ಅಂತಕ್ಕಂಥ ಕಾರಣಕ್ಕಾಗಿ ನಾನು ಬಂದಿದ್ದೀನಿ. ಸ್ನೇಹಿತರೆ, ಇವತ್ತು ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಆದಮೇಲೆ ತಾಲೂಕ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ವ್ಯಾಪ್ತಿಗೆ ಒಟ್ಟಾರೆಯಾಗಿ ನಾನು ಈಗಾಗಲೇ ಸಮಗ್ರ ಪಟ್ಟಿ ಅಂತ ಇದ್ದರೆ ಅದು ಇನ್ನೊಂದು ಭಾಳಷ್ಟು ಬರೆಯೋಕ್ಕೆ ಆಗಲಿಲ್ಲ, ಅದು ತುರ್ತು ಕಾರಣದ ಒಂದು ಸ್ಥಾನವೇ ಇಲ್ಲ. ಆದರೆ ಇವತ್ತು ನನಗೆ ನಮಗೆ ಬಂದಿರತಕ್ಕಂಥ ಅನುದಾನದಲ್ಲಿ ಸುಮಾರು ಕುಡಿಯೋ ನೀರಿಗೆ 1,65,00,000 ಕುಡಿಯೋ ನೀರಿನ ಅನುದಾನಕ್ಕಾಗಿ ವ್ಯಯ ಮಾಡಿದ್ದೀನಿ. 1,65,00,000 ಇನ್ನು 30-54 ಅಂತಂದರೆ ರಸ್ತೆ ಕಾಮಗಾರಿಗಳಿಗಾಗಿ ಪ್ರತಿ ವರ್ಷ 40,00,000 5 ವರ್ಷ 2,00,000,000 ಅನುದಾನಗಳನ್ನು 30-54 ಆ ರಸ್ತೆ ಕಾಮಗಾರಿಗಳಿಗೆ ಬಳಸ್ಕೊಂಡಿದ್ದೇವೆ. ಇನ್ನು ಸಮುದಾಯ ಭವನ ಶಾಸನಬದ್ಧ ಅನುದಾನದಲ್ಲಿ ಸಮುದಾಯ ಭವನಗಳನ್ನು ಮಾಡೋದಕ್ಕಾಗಿ ಪ್ರತಿ ವರ್ಷ 17,00,000 5 ವರ್ಷ ಬಳಸ್ಕೊಂಡಿದ್ದೇವೆ. ಅನಿರ್ಬಂಧಿತ ಅನುದಾನದಲ್ಲಿ ಪ್ರತಿ ವರ್ಷ 15,00,000 5 ವರ್ಷ ಬಳಸ್ಕೊಂಡಿದ್ದೇವೆ. ಅನಿರ್ಬಂಧಿತ ಅನುದಾನ ಅಂತೆ ಈ ಬಜೆಟ್ ಮಾಡೋದಕ್ಕೆ ಆದರೆ ಪೀರಿಯಡ್ ಮಾಡೋದಕ್ಕೆ 5 ಲಕ್ಷ ಪ್ರತಿ ವರ್ಷ 15,00,000 ಅಂತ ಬಳಸ್ಕೊಂಡಿದ್ದೇವೆ. ಇನ್ನು ಜೊತೆಗೆ ಕೆರೆ ಅಂತ ವರ್ಷ ನೀರಾವರಿ ಕುಡಿಯೋ ನೀರು ಮತ್ತು ಜಾನುವಾರುಗಳಿಗೆ ಕುಡಿಯತಕ್ಕಂಥ ಕಾರಣಗಳಿಗಾಗಿ ಕೆರೆಗೆ ಪ್ರತಿ ವರ್ಷ 9,00,000 45,00,000 5 ವರ್ಷಕ್ಕೆ ಅದನ್ನು ಬಳಸ್ಕೊಂಡಿದ್ದೇವೆ. ಇದಲ್ಲದೆ ಇದು ನನಗೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಕೊಡ್ತಕ್ಕಂಥ ಅನುದಾನ ವರ್ಷ ಪ್ರತಿ ವರ್ಷ 1,65,000 ನಮಗೆ ಪ್ರತಿ ವರ್ಷ ಬರ್ತದೆ ಜಿಲ್ಲಾ ಪಂಚಾಯತ್. ಆದರೆ ಹಿಂದೆ ಜಿಲ್ಲಾ ಪಂಚಾಯತ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ 2 ಕೋಟಿ ಅನುದಾನಗಳು ಬರ್ತಾಯಿದ್ವಿ. ಇವಾಗ ಕೊಂಚ ಭಾಳಷ್ಟು ಕಡಿಮೆ ಆಗಿದೆ. ಆದರೂ ಕೂಡ ನನ್ನ ಅಲ್ಲದೂ ಕೂಡ ಒಂದಿಷ್ಟು ಕಾಮಗಾರಿಗಳನ್ನ ನಾನು ಸಚಿವರಾಗಿದ್ದ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಈಶ್ವರಪ್ಪ ಅನುದಾನದಲ್ಲಿ ಬ್ಲಡ್ಡಿಗೆ ಬಡ ಪರಿಹಾರ ಕಾಮಗಾರಿಗೆ 1 ಕೋಟಿ ತಂದಿದ್ದೇನೆ. ಮತ್ತು ಅನುದಾನದಲ್ಲಿ ಗ್ರಾಮೀಣ ರಸ್ತೆಗಳು, ಮೋರಿ ಸೇತುವೆ ಮತ್ತು ರಸ್ತೆಗಳನ್ನು SEPD ಸಸಿ ಕಾಲುವೆ ರಸ್ತೆ ಇರ್ಬೋದು ಈ ಥರದ ಎಲ್ಲರಿಗೂ ಕೂಡ ರಸ್ತೆ ಕಾಂಕ್ರೀಟ್ ರಸ್ತೆಯನ್ನು ಮಾಡೋದಕ್ಕೆ ಸುಮಾರು 9,75,00,000 ಈಗಾಗಲೇ ಮಂಜೂರಾಗಿ ಅನುಮಾನಾಗಿ ಕೆಲಸ ಪ್ರಾರಂಭವಾಗಿ ಬಿಲ್ಲು ಕೂಡ ತಗೊಂಡಿದೆ. ಈಗ ನಾನು ಹೇಳಿರ್ತಕ್ಕಂಥದ್ರಲ್ಲಿ ನೀವು ತಾವು ಯಾವುದಾದ್ರೂ ಕ್ವಶನ್ ಮಾಡಿದರೆ ನಾವು ನಮ್ಮದೇ ನಮ್ಮ ಸ್ವಂತ ಖರ್ಚಿನಲ್ಲಿ ನಿಮಗೆ ಕರ್ಕೊಂಡು ಹೋಗಿ ಸ್ಥಳವನ್ನು ಪರಿಶೀಲನೆ ಮಾಡೋದಕ್ಕೂ ಕೂಡ ನಾವು ತಯಾರಿದ್ದೇವೆ. ಯಾಕೆ ನಮ್ಮ ರಾಯಪುರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸ್ನೇಹಿತರು ರವಿ ಅವರು ಮಾತಾಡಿದ್ದಾರೆ. ಅವ್ರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇಂಥ ರಾಜಶೇಖರ್ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಏನು ಹೇಳಬೇಕು ಅಂತ ಹೇಳಿ ರಾಜಶೇಖರ್ ಅವರು ಮತ್ತು ನೀವು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಹೆಂಗೆ ತುಲನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೆಚ್ಚು ರಾಜಕೀಯ ಕೇಳಿದ್ದಾರೆ. ಆದರೆ ಅವರು ಹೇಳ್ತಾರೆ ಇದೆಲ್ಲ ನಮ್ಮ ಕಾಮಗಾರಿ ಹಿಂದಿನ ಕಾಮಗಾರಿಗಳನ್ನ ನೆನಪಿಲ್ಲ, ಇವತ್ತು ನಾನು 5 ವರ್ಷ ಆದರು ನಾನು ಮೊದಲನೇ ಪ್ರಾರಂಭ ವರ್ಷದಲ್ಲಿ ಏನು ಕೆಲಸ ಮಾಡಿದ್ದೀನಿ ಅಂತ ಇವತ್ತು ಕೂಡ ನಿದರ್ಶನಗಳಿದ್ದಾರೆ. ಆದರೆ ಅವ್ರು ಹಿಂದಿರ್ತಕ್ಕಂಥ ಕೆಲಸಗಳನ್ನು ಕೆಲಸನೇ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಬಹುಶಃ ಅವ್ರು ಮಾಡಿರ್ತಕ್ಕಂಥ ಕೆಲಸ ಎಷ್ಟು ಅಂತೇಳಿ ನಮಗೆ ಗೊತ್ತಿದೆ ಅಂತ ನಂಬುತ್ತೆ. ನಾನು ಇನ್ನೊಬ್ಬರ ಬಗ್ಗೆ ದೂರನ್ನು ಮತ್ತು ನಾನು ಸಣ್ಣ ಮಟ್ಟಕ್ಕೆ ನನ್ನ ವೆಚ್ಚ ಮಾಡಿ ಮಾತಾಡೋಕೆ ಹೋಗೋದಿಲ್ಲ. ಆದರೆ ನಮ್ಮ ಸ್ನೇಹಿತರು ನನಗೆ ಭಾಳ ನಮ್ಮೆಲ್ಲ ಒಟ್ಟಿಗೆ ಬಂದಿರ್ತಕ್ಕಂಥವ್ರು, ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಂದರ್ಭದಲ್ಲಿ ನಾವು ಕೂಡ ಸಂಪೂರ್ಣವಾಗಿ ಅವರಿಗೆ ಸಹಕಾರವನ್ನು ಮಾಡಿದ್ದೀವಿ. ಆದರೆ ಅವ್ರು ಹೇಳ್ತಾರೆ ನಾವು ಯಾರು ಆಡಳಿತ ಪಕ್ಷ ಇದ್ದೆ, ನಮ್ಮ ಆಡಳಿತ ಪಕ್ಷದಲ್ಲಿದ್ದೆ ಆಡಳಿತ ಪಕ್ಷದ ವಿರೋಧಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಅವ್ರ ಮಾತು ಹೆಚ್ಚು ಬೆಲೆ ಕೊಡ್ತೀನಿ ಅಂತಕ್ಕಂಥ ತಲೆ ಬಿಟ್ಟಿರ್ತಾರೆ ವಿಚಾರ. ಬಟ್ ಹಿಂದೆನೂ ಕೂಡ ನಮ್ಮ ಗಾಳಿಪುರ ಲೋಕೇಶ್ ಅವ್ರು ಹೇಳಿ ನಮ್ಮೂರಲ್ಲಿ ಕೆರೆ ತರಿಸಿದ್ರು, ತಾವೆಲ್ಲ ಬಂದು ನೋಡಿದರೆ ಶೌಚಾಲಯನ ನಮಗೆ ಇವತ್ತು ಸಂಪೂರ್ಣವಾಗಿ ನಮ್ಮ ಊರಿನ ಅಂತರ್ಜಲ ಹೆಚ್ಚಿದೆ. ಹುಡುಗಿಯ ಜಾನುವಾರುಗಳು ಇವತ್ತು ಕೂಡ ನಮಗೆ ದೇವರೇನಾದ್ರು ಕಾಣದಿದ್ದರೆ ಜಾನುವಾರು ಮುಖಾಂತರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ಹಾಗಾಗಿ ಒಂದಿಷ್ಟು 9 ಕೆರೆಗಳನ್ನು ನಿರ್ಮಾಣ ಮಾಡಿದ್ದೇನೆ. 9 ಕೆರೆಗಳನ್ನು ಕೂಡ ನಿಮಗೆ ಸಾಕ್ಷ್ಯಚಿತ್ರಗಳನ್ನು ತೋರಿಸೋದಕ್ಕೆ ನಾನು ಇವತ್ತು ತಯಾರಿದ್ದೇನೆ. ನಾವು ಮಾಡಿರ್ತಕ್ಕಂಥ ಕೆಲಸಗಳು ಕಡಿಮೆ ಕೆಲಸ ಮಾಡಿದರೂ ಕೂಡ ಅದನ್ನು ಪ್ರಾಮಾಣಿಕವಾಗಿ ಯಾವುದೇ ಭ್ರಷ್ಟಾಚಾರ ಇದೆ ನಾನು ಕೊಟ್ಟಿರ್ತಕ್ಕಂಥದ್ದು ಕೆಲಸ ಕೋಶ ನನ್ನ
ಕಾರ್ಯಕರ್ತರಿಗೆ ಕಾರ್ಯಕರ್ತರಿಗೆ ನಾನು ಕೊಟ್ಟಿರ್ತಕ್ಕಂಥದ್ದು. ನಾನು ಅದನ್ನು ಬಿಟ್ಟು ಯಾರ ಬೇರೆ ಆಗಲಿ ಬೇರೆ ನನ್ನ ಸ್ನೇಹಿತರಿಗೆ ನನ್ನ ಸಂಬಂಧಿಕರಿಗೆ ಯಾರಿಗೂ ಕೂಡ ನಾನು ಅವ್ರನ್ನ ಯಾವುದನ್ನು ಬಿಟ್ಕೊಳ್ಳದೆ ನಮ್ಮ ಕ್ಷೇತ್ರದ ಆಯಾ ಕ್ಷೇತ್ರದ ಇಲ್ಲಿರ್ತಕ್ಕಂಥ ನಮ್ಮ ಪಕ್ಷ ಕಾರ್ಯಕರ್ತರು ಮತ್ತೆ ನನ್ನ ಪಕ್ಷ ಪಾರ್ಟಿ ನೋಡಿದ್ರು ಆ ಊರಿನ ಮುಖಂಡರನ್ನ ಇಟ್ಕೊಂಡು ಅವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಬಹುಶಃ ಹಿಂದೆಲ್ಲ ನಡೆದಂಥ ಸಂದರ್ಭದಲ್ಲಿ ಈಗಾಗಲೇ ಜಿಲ್ಲಾ ಪಂಚಾಯತ್ ಇದಾಯಿತು ಎಷ್ಟು ಪರ್ಸೆಂಟೇಜ್ ವ್ಯವಹಾರ ಮಾಡಿದ್ರು ಅಂತೇಳಿ ನಮಗೆಲ್ಲರಿಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಅದನ್ನು ನಾನು ಬಿಡಿಸಿಕೊಳ್ಳೋಕೆ ಹೋಗಲ್ಲ. ಆದರೆ ಹಿಂದೆ ಭಾವಿಕರಿರ್ತಕ್ಕಂಥವ್ರು ನೂರಾರು ನಿದರ್ಶನ ಬಿಟ್ಟರೆ ಅದು ಬಿಲ್ಲಲ್ಲಿ ಮಾತ್ರ, ಆದರೆ ಎಕ್ಸಿಕ್ಯೂಟ್ ಆಗಿಲ್ಲ. ಮತ್ತೆ ಎಲ್ಲಿ ಗೊತ್ತಿದ್ದಾರೆ ಹಣ ಎಲ್ಲಿ ಹೋಯಿತು, ಎಲ್ಲಿ ಭ್ರಷ್ಟಾಚಾರ ಮೇಲೆ ಕಂಡಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದರೂ ಕೂಡ ನಾನು ಬಂದಿರತಕ್ಕಂಥ ಏನು ಭಾವಿ ತರಿಸಿದ್ದೀನಿ, ಭಾವಿಯ ಚಿತ್ರಗಳನ್ನು ಕೊಡ್ತೇವೆ. ತಾವು ಮಾಡಿದ ಸಂದರ್ಭದಲ್ಲಿ ಏನು ಬೋರ್ವೆಲ್ ತರಿಸಿದ್ದೇವೆ, ಬೋರ್ವೆಲ್ಗಳನ್ನು ಚಿತ್ರ ತೋರಿಸ್ತೇವೆ. ನೀವು ಅಲ್ಲಿ ಸ್ಥಳಕ್ಕೆ ಪರಿಶೀಲನೆ ಮಾಡಿದ್ರು ಕೂಡ ಅದು ಇರಬೇಕು. ನಾವು ಕಟ್ಟಿರ್ತಕ್ಕಂಥ ಸಮುದಾಯ ಭವನಗಳು ಈಗಲೂ ಕಣ್ಣು ಮುಂದಿದ್ದಾವೆ. ನಾವು ಕಟ್ಟಿರ್ತಕ್ಕಂಥ ಕಾಂಕ್ರೀಟ್ ರಸ್ತೆ ಇನ್ನೂ 25 ವರ್ಷಗಳಿರ್ತವೆ. ಹಾಗಾಗಿ ನಾವು ಮಾಡಿರ್ತಕ್ಕಂಥ ಒಂದಿಷ್ಟು ಶಾಶ್ವತವಾಗಿರ್ತಕ್ಕಂಥ ಕೆಲಸಗಳು ಕನಿಷ್ಠ 25-30 ವರ್ಷನಾದರೂ ಇರಬೇಕಂತ ಮನಸ್ಥಿತಿಯಿಂದಲೇ ಒಂದಿಷ್ಟು ಕೆಲಸಗಳನ್ನ ಮಾಡಿದ್ದೇವೆ. ಆದರೆ ಎಲ್ಲ ಊರುಗಳನ್ನು ಗಮನದಲ್ಲಿ ಇಟ್ಕೊಂಡು ನಾವು ಪ್ರತಿ ಗ್ರಾಮ ಪಂಚಾಯತಿ ಇವತ್ತೆಲ್ಲ ನನ್ನ ಸ್ನೇಹಿತರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ಕಡೆ ಬಂದಿದ್ದಾರೆ. ಬಹುಶಃ ನಾನು ತಾಳಗುಪ್ಪ ಹುಬ್ಬಳ್ಳಿ ನಾನು ಮೊಟ್ಟ ಮೊದಲನೇ BJP ಜಿಲ್ಲಾ ಸದಸ್ಯ ಸ್ವತಂತ್ರ ಬಂದು ಇಲ್ಲಿವರೆಗೆ. ಆದರೆ ನಾವು ಬಂದ ನಂತರದಲ್ಲಿ ಬಹುಶಃ ನಮಗೆ MP ನಾವು ಹೆಚ್ಚಿನ ಮತಗಳನ್ನು ಕೊಟ್ಟಿದ್ದೇವೆ, ಶಾಸಕರಿಗೆ ಕೊಟ್ಟಿದ್ದೇವೆ. ಈಗಲೂ ಕೂಡ ಗ್ರಾಮ ಪಂಚಾಯತಿ 9 ರಲ್ಲಿ 7 ಗ್ರಾಮ ಪಂಚಾಯತಿಯನ್ನು ನಾವು ಹಿಡಿದಿದ್ದೇವೆ. ಯಾಕೆ ಸಾಧ್ಯ ಆಗ್ತದೆ ಈ ಮಾತನ್ನು ಯಾಕೆ ಹೇಳ್ತೀರಿ ಅಂದರೆ, ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳೇ ಇವತ್ತು ನಮಗೆ ಸಂಪೂರ್ಣವಾಗಿ ಕೈ ಹಿಡಿದಿದ್ದಾವೆ. ಜನರು ಕೂಡ ನಮಗೆ ಆಶೀರ್ವಾದ ಮಾಡಿದ್ರು ಅಂತ ಹೇಳೋದಕ್ಕೆ ಈ ಕೆಲಸಗಳನ್ನು ನಾವು ಮಾತಾಡ್ತಿದ್ದೇವೆ.